ಮಾಧ್ಯಮ ಮಿತ್ರರಿಗೆ ಹಾಗೆ ನನ್ನ ಇಡೀ ಚಿತ್ರತಂಡದವ್ರ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ರವಿ ಸರ್, ನೀವಿವತ್ತು ಬಂದಿದ್ದು ತುಂಬ ಖುಷಿ ಆಯಿತು. ಯಾಕೆಂದರೆ ಪ್ರತಿಯೊಬ್ಬರು ಈ ಮಾತನ್ನು ಒಪ್ಕೋತಾರೆ, ಕನ್ನಡ ಚಲನಚಿತ್ರದಲ್ಲಿರುವಂತಹ ಹಾಡುಗಳು ಮತ್ತು ರವಿಚಂದ್ರನ್ ಅಂದರೆ ಅದೆರಡು ಈಕ್ವಲ್ ಅನ್ನುವಷ್ಟರ ಮಟ್ಟಿಗೆ ಅವರಿಗಿರುವಂತಹ ಸಂಗೀತದ ಅಭಿರುಚಿ ಆಗಿರ್ಬೋದು, ಸಾಹಿತ್ಯದ ಅಭಿರುಚಿ ಆಗಿರ್ಬೋದು ಅಪಾರವಾದಂಥದ್ದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಿರೋದು ಒಂದು ರೀತಿ ಪರ್ಫೆಕ್ಟ್ ಮೂಮೆಂಟ್ ಅಂತ ಹೇಳ್ಬೋದು ಸರ್. ತುಂಬ ಖುಷಿ ಆಯಿತು ನೀವು ಬಂದಿದ್ದು. ಇನ್ನು ನಮ್ಮ ಸಿನಿಮಾದ ನಿರ್ದೇಶಕರು ಮತ್ತು ನಿರ್ಮಾಪಕರ ಬಗ್ಗೆ ಎರಡು ಮಾತಾಡೋಂಗಿಲ್ಲ. ತುಂಬ ಒಳ್ಳೆಯ ಮನಸ್ಸಿರುವಂತಹ ವ್ಯಕ್ತಿಗಳು. ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಒಳ್ಳೆ ಪಾತ್ರನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಯೂಶಲಿ ಹೀರೋಯಿನ್ಗಳಿಗೆ ಒಂದು ರೀತಿಯಾದಂತಹ ಸಾಹಸಮಯ ದೃಶ್ಯಗಳನ್ನು ಇಡೋ ಅಂಥದ್ದು ತುಂಬ ಕಡಿಮೆ, ಆ ಥರದ ಪಾತ್ರಗಳು ಸಿಗೋದು ಕೂಡ ತುಂಬ ಕಡಿಮೆ. ಬಟ್ ನನಗಾಯಿತು, ಮೇಘನಾ ಅವ್ರಿಗಾಯಿತು, ಈ ಸಿನಿಮಾದಲ್ಲಿ ಆ ಥರದ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಿದೆ. ನಮಗೊಂದು ಕಾನ್ಫಿಡೆನ್ಸ್ ತುಂಬಿ ನಮ್ಮ ಹತ್ರ ಆ ಥರದ್ದೊಂದು ಒಳ್ಳೆ ಕೆಲಸನ ತೆಗೆಸಿರೋದು ನಮ್ಮ ರವಿ ಸರ್. ಸರ್, ಥ್ಯಾಂಕ್ ಯು ಸೋ ಮಚ್, ಆಲ್ವೇಸ್ ಲವ್ ಯು ಸರ್. ಸೊ ಡೂಪೆ ಇಲ್ದಂಗೆ ಮಾಡಿಸಿದ್ದಾರೆ ಅಂತ ಹೇಳ್ಬೋದು ರವಿ ಸರ್, ಬಟ್ ಸೇಫ್ಟಿಯಾಗಿ. ಥ್ಯಾಂಕ್ ಯು ರವಿ ಸರ್. ಇನ್ನು ನಿಮಗೆ ಸರ್, ಇನ್ನು ಸಾಂಗ್ ಬಗ್ಗೆ ಬಂದ್ಬಿಡ್ತೀನಿ, ಜಾಸ್ತಿ ಮಾತಾಡಲ್ಲ. ಹಾಡು ಬಗ್ಗೆ ಹೇಳಬೇಕಂದ್ರೆ ಅಫ್ಕೋರ್ಸ್ ಚಂದನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ಹಾಡುಗಳು ನನಗೆ ತುಂಬ ಇಷ್ಟ ಯಾವಾಗ್ಲೂ. ಸೊ ನಮಗೊಂದು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ, ಒಳ್ಳೆ ಜೋಸ್ ಸಾಂಗ್ ಕೊಟ್ಟಿದ್ದೀರಾ, ಅಂದರೆ ಸಿನಿಮಾ ಒಂದು ವಾವ್ ಫ್ಯಾಕ್ಟರ್ ಆಗಿ ಶುರು ಆಗೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮ್ಯೂಸಿಕ್ ಅವಿನಾಶ್ ಸರ್, ಥ್ಯಾಂಕ್ ಯು ಸೋ ಮಚ್. ವಿಜಯ್ ಅವರೇ, ತುಂಬ ಚೆನ್ನಾಗಿ ಸಾಹಿತ್ಯ ಬರೆದಿದ್ದೀರಾ. ಆ್ಯಂಡ್ ತುಂಬ ಮುಖ್ಯವಾಗಿ ಹೇಳಬೇಕಂದ್ರೆ ನನಗೆ ಭಾಳ ಖುಷಿಯಾಗಿದ್ದು ಸಾಂಗ್ ಎಂಟ್ರಿ, ಇನ್ನೇನು ಸಾಂಗ್ 5-6 ದಿನ ಶುರು ಆಗುತ್ತೆ ಅಂದಾಗ ನಮಗೆ ಲೇಡಿ ಕೋರಿಯೋಗ್ರಾಫರ್ ಅಂತ ಗೊತ್ತಾಯಿತು. ಪರ್ಸ್ನಲಿ ನನಗೆ ಭಾಳ ಖುಷಿ ಆಯಿತು. ದರ್ಶಿನಿ, ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ನಿಮಗೆ ಸಿಗಲಿ, ಇನ್ನೂ ಹೆಚ್ಚೆಚ್ಚು ಕೋರಿಯೋಗ್ರಫಿ ನಿಮ್ಮಿಂದ ಆಗಲಿ, ಒಳ್ಳೇದಾಗಲಿ ನಿಮಗೆ. ಆ್ಯಂಡ್ ಶರಣ್ ಸರ್, ನಿಮ್ಮ ಬಗ್ಗೆ ಏನು ಹೇಳಲಿ ಶರಣ್ ಸರ್, ಏನು ಹೇಳಲಿ, ಸೀರಿಯಸ್ಲಿ ಒಬ್ಬ ವ್ಯಕ್ತಿ ಇಷ್ಟು ಒಳ್ಳೆತನದಿಂದ ಇಷ್ಟು ಸಿಂಪಲ್ ಆಗಿ ಇಷ್ಟು ಹಂಬಲ್ ಆಗಿ ಇರಬಹುದು ಅನ್ನೋದೇ ನಂಗೆ ನಿಜವಾಗ್ಲೂ ಖುಷಿ ಶರಣ್ ಸರ್. ಡೇ 1 ನಾವು ಹಿಂದೆ ಯಾವತ್ತೂ ಭೇಟಿ ಆಗಿದ್ದಿಲ್ಲ, ಬಟ್ ಡೇ 1 ನನಗೆಲ್ಲೋ ತುಂಬ ವರ್ಷಗಳ ಸ್ನೇಹಿತ, ತುಂಬ ವರ್ಷಗಳಿಂದ ನನ್ನ ಕುಟುಂಬದಲ್ಲಿ ಒಬ್ಬರು ಅನ್ನೋವಂಥ ಭಾವನೆಯನ್ನು ಕೊಟ್ಟಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾ ಅನ್ನೋದು ಅಫ್ಕೋರ್ಸ್ ಓಕೆ, ಬಟ್ ಸಿನಿಮಾ ಮುಗಿದ ಮೇಲೂ ಕೂಡ ಕೆಲವೊಂದು ಸಂಬಂಧಗಳು ಮಾತ್ರ ಹೃದಯದಲ್ಲಿ ಉಳಿಯುತ್ತೆ. ಸೊ ಯು ವಿಲ್ ಆಲ್ವೇಸ್ ಬಿ ಇನ್ ಮೈ ಹಾರ್ಟ್. ಸೊ ಸಾಂಗ್ ಬಹುಶಃ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಈ ಸಾಂಗ್ನ ಆದಷ್ಟು ಎಲ್ಲ ಕಡೆ ಪ್ರಮೋಟ್ ಮಾಡಿ. ನಮ್ಮ ಚೂಮಂತರ್ ಸಿನಿಮಾಗೆ ನಿಮ್ಮೆಲ್ಲರ ಸಹಕಾರ ಇರಲಿ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಆ್ಯಕ್ಚುಲಿ ಸೆಟ್ಟಿಂದ ಇರ್ಬೋದು, ಅದರ ಎಕ್ಸ್ಪೆನ್ಸಸ್ ಎಲ್ಲ ತುಂಬ ಕಷ್ಟದಿಂದ, ಅಂದರೆ ಪ್ರೀತಿಯಿಂದ, ಬಟ್ ತುಂಬ ಬೇರೆ ಬೇರೆ ಫ್ಯಾಕ್ಟರ್ಸ್ನ ಒಳಗೊಂಡಿರುವಂಥದ್ದು. ಸೊ ಹಾಗಾಗಿ ದಯವಿಟ್ಟು ಸಿನಿಮಾಗೆ ಸಪೋರ್ಟ್ ಮಾಡಿ, ಮ್ಯೂಸಿಕ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಅನೂಪ್ ಸರ್, ಸಾರಿ ಅನೂಪ್ ಸರ್ನೇ ಬಿಟ್ಬಿಡ್ದೀನಿ, ಆ್ಯಕ್ಚುಲ್ ಹೀರೋ ಅನೂಪ್ ಸರ್ ಅಂತ ಹೇಳ್ಬೋದು ಸಿನಿಮಾಗೆ. ಅಮೇಝಿಂಗ್ ಆಗಿರುವಂಥ ಟೆಕ್ನಿಷಿಯನ್. ಸೊ ಅವ್ರಿಗೂ ಕೂಡ 100% ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಪಕ್ಕ. ನೀವು ಮಾಡಲ್ಲ ಅಂದ್ರೂ ಕನ್ನಡ ಸಿನಿಮಾ ಮಾಡಬೇಕು ಸರ್ ನೀವು. ಯಾಕೆ ನಮ್ಮ ಬೆಂಗಳೂರಿನವರು, ನೀವು ಜಾಸ್ತಿ ಕನ್ನಡ ಸಿನಿಮಾ ಮಾಡಿ, ಜಾಸ್ತಿ ನಿಮ್ಮ ಸರ್ವಿಸ್ ನಮ್ಮ ಕನ್ನಡ ಸಿನಿಮಾಗಿರಲಿ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಪೋರ್ಟ್ ಚೂಮಂತರ್ ಸಿನಿಮಾಗಿರಲಿ. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್, ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.